ಸದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಮುಖ್ಯಮಂತ್ರಿ ಗಾದಿಗಾಗಿ ನಡೆಯತಾ ಇರುವಂತ ಫೈಟ್ ಅನ್ನ ರಾಜ್ಯದ ಜನ ನೋಡ್ತಿದ್ದಾರೆ ಹಲವು ಸಂದರ್ಭಗಳಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉಭಯ ನಾಯಕರು ಕೂಡ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕ್ತಾ ಇರುವುದನ್ನ ರಾಜ್ಯದ ಜನ ಗಮನಿಸಿದ್ದಾರೆ ಈ ರೀತಿಯಾದಂತ ಚರ್ಚೆಗಳು ನಡೆಯತಾ ಇರುವಂತ ಬೆನ್ನಲ್ಲೆ ಬೆಳಗಾವಿಯಲ್ಲಿ ಇವತ್ತು ಬಹಳ ಕುತೂಹಲಕಾರಿಯಾದಂತ ಒಂದು ಸನ್ನಿವೇಶ ನಡೆಯಿತು ರಾಜ್ಯದ ಜನರ ಗಮನ ಸೆಳೆದಂತ ಒಂದು ಸನ್ನಿವೇಶ ಅದು ಬೆಳಗಾವಿಯಲ್ಲಿ ಇವತ್ತು ಯುವ ಕ್ರಾಂತಿ ಸಮಾವೇಶವನ್ನ ಕಾಂಗ್ರೆಸ್ ಆಯೋಜನೆ ಮಾಡಿತು ಆ ಕಾರ್ಯಕ್ರಮಕ್ಕಾಗಿ ಇವತ್ತು ರಾಹುಲ್ ಗಾಂಧಿ ಬೆಳಗಾವಿಗೆ ಆಗಮಿಸಿದ್ರು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದ ಹಾಗೆ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಸದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಕಾಂಗ್ರೆಸ್ನ ನಾಯಕರು ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾರೆ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಮಾಲೆ ಹಾಕಿ ಸ್ವಾಗತ ಎಲ್ಲ ಮಾಡಿದ ನಂತರದಲ್ಲಿ ಕಾರ್ನಲ್ಲಿ ಕಾರ್ಯಕ್ರಮದ ವೇದಿಕೆಯತ್ತ ಆಗಮಿಸಬೇಕು ಹಾಗೆ ಆಗಮಿಸುವಂತ ಸಂದರ್ಭದಲ್ಲಿ ಯಾರು ಫ್ರಂಟ್ ಸೀಟ್ ನಲ್ಲಿ ಕೂತ್ಕೋಬೇಕು ಆ ಬಗ್ಗೆ ಚರ್ಚೆ ಆಗುತ್ತೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಆಗೆ ಬೈಟಿ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲ ಸೀಟ್ ನಲ್ಲಿ ಕೂತ್ಕೋತಾರೆ ಹಿಂದೆ ಕೇವಲ ಎರಡು ಸೀಟ್ ಮಾತ್ರ ಇರುತ್ತೆ ಒಂದರಲ್ಲಿ ರಾಹುಲ್ ಗಾಂಧಿ ಅವರು ಕೂತ್ಕೋತಾರೆ ಮತ್ತೊಂದು ಸೀಟ್ ನಲ್ಲಿ ಯಾರು ಕೂತ್ಕೋಬೇಕು ಅನ್ನುವಂತ ಚರ್ಚೆ ಕೊನೆಗೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಆ ಒಂದೇ ಸೀಟ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆ ಕಾರ್ ನಲ್ಲಿ ಕೂತ್ಕೊಂಡು ಬಿಡ್ತಾರೆ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಯತಾ ಇರುವಂತ ಫೈಟ್ ಗೊತ್ತೇ ಇದೆ ಅದೇ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಬಿಟ್ರ ಉಭಯ ನಾಯಕರು ಈಗಲೇ ಅನ್ನುವಂತ ಕುತೂಹಲಕಾರಿ ಚರ್ಚೆಗಳು ಈಗ ಆರಂಭ ಆಗಿದೆ ಸುಮಾರು 17 ಕಿಲೋಮೀಟರ್ ಸಿಪಿಎಟ್ ಮೈದಾನದವರೆಗೆ ಇದ್ದಂತ ಒಂದು ಪ್ರಯಾಣ ಆ 17 ಕಿಲೋಮೀಟರ್ ವರೆಗೂ ಉಭಯ ನಾಯಕರು ಹೀಗೆ ಇಕ್ಕಟ್ಟಿನಲ್ಲಿ ಒದ್ದಾಟ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಹೋಗಿತ್ತು ಎಲ್ಲರ ಗಮನವನ್ನ ಇವತ್ತು ಸೆಳೆದಿದೆ राहुल जी सर ओके सर प्लीज कैमरा देखिए उन लग रहा है प्लीज प्लीज सर प्लीज सर ओके सर प्लीज कैमरा देखिए वही लग रहा है प्लीज प्लीज कैमरा देखिए वही लग रहा है प्लीज ನೋಡೋದಕ್ಕೆ ನೋಡೋದಕ್ಕೆ ದೃಶ್ಯ ತಮಾಷೆಯಾಗಿ ಕಾಣಿಸ್ತಾ ಇದೆ ಅಷ್ಟು ಇಕ್ಕಟ್ಟಲ್ಲಿ ಹೋಗುವಂತ ಅವಶ್ಯಕತೆ ಏನಿತ್ತು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡಬಹುದು ಬಟ್ ನಾವಿಲ್ಲಿ ಗಮನಿಸಬೇಕು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸೀಟ್ಗಾಗಿ ಯಾವ ರೀತಿಯಾದಂತ ಕುಸ್ತಿ ರಾಜ್ಯ ನಾಯಕರ ಮಧ್ಯೆ ನಡೀತಾ ಇದೆ ಅನ್ನುವಂತದನ್ನ ಗಮನಿಸಬೇಕು ಎಷ್ಟು ಫೈಟ್ ಮಾಡ್ತಿದ್ದಾರೆ ಒಬ್ಬೊಬ್ಬ ನಾಯಕರು ಕೂಡ ಮುಖ್ಯಮಂತ್ರಿ ಸೀಟ್ಗಾಗಿ ಅನ್ನುವಂತದನ್ನ ನಾವಿಲ್ಲಿ ರಾಜ್ಯದ ಜನ ಗಮನಿಸ್ತಾನೆ ಇದ್ದಾರೆ ಅದಕ್ಕೆ ಪೂರಕವಾಗುವಂತ ಒಂದು ಸನ್ನಿವೇಶ ಇದು ಅಂತ ಅನ್ಸುತ್ತೆ ಈ ದೃಶ್ಯಗಳನ್ನ ನೋಡಿದಂತ ಸಂದರ್ಭದಲ್ಲಿ ಒಂದೇ ಸೀಟ್ ನಲ್ಲಿ ಕೂರೋದಕ್ಕೆ ಉಭಯ ನಾಯಕರ ಮಧ್ಯೆ ಪೈಪೋಟಿ ಹಂಗು ಹಿಂಗು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ ಸದ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಕಾಂಗ್ರೆಸ್ ನಲ್ಲಿ ಇರುವಂತ ಸದ್ಯದ ಪರಿಸ್ಥಿತಿ ಭವಿಷ್ಯದಲ್ಲಿ ಇಫ್ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ
आग मूडबहुदाद सन्निवेश ताळे हाक नोड़ आगलू परिस्थिति हीगे आगबिडबहुदेनो अंत जनरिगे अन्सोदु सहज याकंद्रे एल्ला नायकरु कूड़ा प्रत्येक कार्यगळल्लि होगबहुदागित्तु हीगे इक्कट्टिन संदर्भवन्न क्रियेट माड्कोंडु होगुवंत आवश्यकते इरलिल्ल सांब्रा विमान निल्दाणदिंद नानु आगले हेळिद हागे सीपीए मैदान अंदर इवत कार्यक्रम नड़ीतल युव क्रांति समावेश आ कार्यक्रम वेदिके होगोदे बरोबरी 17 किलोमीटर प्रयाण देहलिंद बंद नायक राहुल गांधी मुंदगडे एसीसी अध्यक्षर मल्लिकार्जुन खर्गे कूदारे राहुल गांधी जो यार कूरु अवंत प्रश्ने सहजवा मूडबिड़े याकंद्रे नंबर वन नंबर टू अंत इबू कंबर वन स्थान पैपोटी माता नायक सिद्दरामय्या आगिरबहुदु अथवा डी के शिवकुमार आगिरबहुदु कोने सद्यद परिस्थितिगे ಕೈಗನ್ನಡಿ ಅನ್ನುವಂತ ರೀತಿಯಲ್ಲಿ ಇಬ್ರು ನಾಯಕರು ಒಂದೇ ಸೀಟ್ ನಲ್ಲಿ ಅಷ್ಟೇ ಇಕ್ಕಟ್ ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರಲ್ಲ ಇದು ಸಾಕಷ್ಟು ಕುತೂಹಲಕ್ಕೆ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಎರಡು ದೃಶ್ಯಗಳಲ್ಲಿ ದೃಶ್ಯಗಳನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸುತ್ತಾ ಇದ್ದೀವಿ ಒಂದಕಡೆ ಧಾವಂತದಲ್ಲಿ ಆದಂತ ಎಡವಟ್ಟು ಮತ್ತೊಂದಕಡೆ ಉಭಯ ನಾಯಕರು ಇಕ್ಕಟ್ಟಿನಲ್ಲಿ ಕೂತ್ಕೊಂಡು ಪ್ರಯಾಣವನ್ನ ಮಾಡಿದಂತ ದೃಶ್ಯ ಮೊದಲ ದೃಶ್ಯದಲ್ಲಿ ಅವರು ಸಾಮ್ರಾ ಏರ್‌ಪೋರ್ಟ್ ಗೆ ಬಂದಿರ್ತಾರೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವೆಲ್ಕಮ್ ಮಾಡಬೇಕು ಅವರಿಗೆ ಹಾರವನ್ನ ಹಾಕಬೇಕು ಅವರಿಗೆ ಸ್ವಾಗತ ಮಾಡಬೇಕು ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಬರ್ತಾರೆ ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರತ್ರನೇ ಹೋಗ್ತಾರೆ ಎಐಸಿಸಿ ಅಧ್ಯಕ್ಷರವರು ಅವರಿಗೆ ಮಾಲೆಯನ್ನ ಹಾಕ್ತಾರೆ ಆ ಮಾಲೆ ಕಂಪ್ಲೀಟ್ ಕೂಡ ಹಾಕೋದಿಲ್ಲ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾರ ಕೈ ಹಿಡಿತಾರೋ ಹಾರನ ಅರ್ಧಕ್ಕೆ ಬಿಟ್ಟು ನೇರವಾಗಿ ರಾಹುಲ್ ಗಾಂಧಿ ಅವರತ್ರ ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ ಅವರಿಗೆ ಹಾರವನ್ನ ಹಾಕಿಬಿಡ್ತಾರೆ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ವೆಲ್ಕಮ್ ಮಾಡಬೇಕು ಅನ್ನುವಂತ ದಾವಂತ ಸಿದ್ದರಾಮಯ್ಯ ಅವರಲ್ಲಿ ಇದ್ದಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಮತ್ತೊಂದಕಡೆ ವಿಮಾನ ನಿಲ್ದಾಣದಿಂದ ಹೊರಡುವಂತ ಸಂದರ್ಭ ಅದನ್ನ ಕೂಡ ಗಮನಿಸ್ತಾ ಇದ್ವಿ ಒಂದೇ ಸೀಟ್ ನಲ್ಲಿ ರಾಹುಲ್ ಗಾಂಧಿ ಅವರ ಜೊತೆನೇ ಪ್ರಯಾಣ ಮಾಡಬೇಕು ಅನ್ನುವಂತ ದಾವಂತ ಇದೆಯಲ್ಲ ಆ ದಾವಂತದಿಂದಾನೇ ಇವತ್ತು ಸೀಟ್ ಅಡ್ಜಸ್ಟ್ಮೆಂಟ್ ಆಗಿತ್ತು ಇವತ್ತು ಯಾ ಕಾರಣಲಾದಂತ ಸೀಟ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಮುಂದೆ ಚುನಾವಣೆ ಆದ ನಂತರದಲ್ಲಿ ಇಫ್ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಆಗ್ಲೂ ಇದೇ ರೀತಿ ಮುಖ್ಯಮಂತ್ರಿ ಸೀಟ್ ಗಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಡ್ತಾರೆ ಉಭಯ ನಾಯಕರು ಇಂತದೊಂದು ಚರ್ಚೆಯನ್ನ ಸದ್ಯ ರಾಜ್ಯದ ಜನ ಆರಂಭ ಮಾಡಿಬಿಟ್ಟಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ